ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ತುಮಕೂರಿನಲ್ಲಿ ಕಾರ್ಮಿಕ ವಿರೋಧಿ ದಿನ ಆಚರಣೆ. ಬಾಲ ಕಾರ್ಮಿಕ ಪದ್ಧತಿ ಸಮಾಜದ ಜಾಡ್ಯ. ಮಕ್ಕಳನ್ನು ಕೆಲಸಕ್ಕೆ ಹಚ್ಚದೆ ಶಿಕ್ಷಣ ನೀಡಿ, ನ್ಯಾಯಾಧೀಶ ಜನರಾಳ್ಕರ್. ಕರ್ನಾಟಕ ಬಂದ್ ತುಮಕೂರಿನಲ್ಲಿ ನೀರಸ. ವ್ಯಾಪಾರ ವಹಿವಾಟು, ಸಂಚಾರ ಎಂದಿನಂತೆ. ಸಂಘಟನೆಗಳಿಂದ ರಸ್ತೆ ತಡೆದು ಪ್ರತಿಭಟನೆ. ತುಮಕೂರಿನಲ್ಲಿ ಗುತ್ತಿಗೆ ಪೌರ ಕಾರ್ಮಿಕರ ಹೋರಾಟ. ಗುತ್ತಿಗೆ ಕಾರ್ಮಿಕರ ಸೇವೆ ಖಾಯಂಗೊಳಿಸಲು ಒತ್ತಾಯ. ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ಪ್ರತಿಭಟನೆ. ವಾರ್ತೆಗಳ ವಿವರ. ಮಕ್ಕಳನ್ನು ಕೆಲಸಕ್ಕೆ ಹಚ್ಚಬೇಡಿ, ಅವರಿಗೆ ಶಿಕ್ಷಣ ಕೊಡಿ ಎಂದು ನ್ಯಾಯಾಧೀಶ ಜನರಾಳ್ಕರ್ ಸಲಹೆ ಮಾಡಿದರು. ಪೋಷಕರು ತಮ್ಮ ಮಕ್ಕಳಿಗೆ 14ನೇ ವಯಸ್ಸಿನವರೆಗೂ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಬೇಕೆಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಎಲ್ ಜನರಾಳ್ಕರ್ ಪ್ರತಿಪಾದಿಸಿದರು. ಊರಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ವಕೀಲರ ಸಂಘ, ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಇವರ ಸಂಯುಕ್ತಾಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನಾಚರಣೆ ಉದ್ಘಾಟಿಸಿ ನ್ಯಾಯಾಧೀಶರು ಮಾತನಾಡಿದರು. ಬಾಲಕಾರ್ಮಿಕ ಪದ್ಧತಿ ಸಾಮಾಜಿಕ ಪಿಡುಗಾಗಿದ್ದು ಇದನ್ನ ತೊಡೆದುಹಾಕಲು ಸರ್ಕಾರ ಅನೇಕ ಕಾನೂನುಗಳನ್ನು ಅನುಷ್ಠಾನಕ್ಕೆ ತಂದಿದೆ ಎಂದರು. ಇಡೀ ಜಗತ್ತಿನ ಅನೇಕ ರಾಷ್ಟಗಳಲ್ಲಿ ಬಾಲಕಾರ್ಮಿಕ ಪದ್ಧತಿ ನಿಷೇಧಿಸಲಾಗಿತ್ತು. ಭಾರತದಲ್ಲೂ ಬಾಲಕಾರ್ಮಿಕ ಪದ್ಧತಿಯನ್ನ ನಿಷೇಧಿಸಿದ್ರೂ ಬಡತನ ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ ಈ ಪದ್ಧತಿ ಇನ್ನೂ ಅನುಷ್ಠಾನದಲ್ಲಿದೆ ಎಂದರು. ಬಾಲಕರು ಹೋಟೆಲ್, ಗ್ಯಾರೇಜ್ ಹೀಗೆ ವಿವಿಧೆಡೆ ಕೆಲಸ ಮಾಡುತ್ತಿರುವುದರಿಂದ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆಂದು ಹೇಳಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ಕೆಜಿ ಶಾಂತಾರಾಮ್ ಮಾತನಾಡಿ, ಬಾಲಕಾರ್ಮಿಕ ಪದ್ಧತಿಗೆ ಮಕ್ಕಳನ್ನ ಒಳಪಡಿಸುವ ಮೂಲಕ ಪೋಷಕರು ಜೀತ ಪದ್ಧತಿಯನ್ನ ಪರೋಕ್ಷವಾಗಿ ಒಪ್ಪಿಕೊಳ್ಳುತ್ತಿದ್ದಾರೆಂದರು. ಸಮಸ್ಯೆ ಅನ್ನೋದು ಅದು ಸಾಮಾಜಿಕ ಪಿಡುಗು. ಪ್ರತಿಯೊಂದು ಮಗುವಿಗೂ ಶಿಕ್ಷಣದ ಹಕ್ಕು ಇದೆ. ಮೊದಲು 10 ಮೂಲಭೂತ ಕರ್ತವ್ಯಗಳು ಇದ್ದು ಈಗ 11ನೇ ಮೂಲಭೂತ ಕರ್ತವ್ಯವನ್ನು ಕೂಡ ಸೇರಿಸಲಾಗಿದೆ. ಪ್ರತಿಯೊಬ್ಬ ತಂದೆ ತಾಯಿಗಳದು ತಮ್ಮ ಮಕ್ಕಳಿಗೆ 14ನೇ ವರ್ಷದ ತನಕ ಕಡ್ಡಾಯ ಶಿಕ್ಷಣ ಕೊಡುವುದು ಕೂಡ ಮೂಲಭೂತವಾದ ಕರ್ತವ್ಯ ಆಗಿದೆ. ಸಂವಿಧಾನದ 21ನೇ ಕಲಮು ಏನು ಜೀವಿಸುವ ಹಕ್ಕು ಇದೆ, ಅದಕ್ಕೆ ನಾವು ತಿದ್ದುಪಡಿಯನ್ನು ಮಾಡಿ 14 ವರ್ಷದ ತನಕ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡಿತಕ್ಕಂಥ ಹಕ್ಕನ್ನು ನೀಡಲಾಗಿದೆ. ಸಂವಿಧಾನದ 23ನೇ ಕಲಮಿನಲ್ಲಿ ಮಹಿಳೆಯರನ್ನು ಮತ್ತು ಮಕ್ಕಳ ಸಾಗಾಟವನ್ನು ನಿಷೇಧಿಸಲಾಗಿದೆ. ಸಂವಿಧಾನದ 24ನೇ ಕಲಮಿನಲ್ಲಿ ಬಾಲಕಾರ್ಮಿಕವನ್ನು ನಿಷೇಧಿಸಲಾಗಿದೆ. ಅಂತಾರಾಷ್ಟ್ರೀಯ ಆಯಲೋ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡಲಾಗಿದೆ. ಇಡೀ ಜಗತ್ತಿನಾದ್ಯಂತ ಅನೇಕ ರಾಷ್ಟ್ರಗಳು ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡಿದವೆ. ಆದ್ದರಿಂದ ಭಾರತದಲ್ಲೂ ಕೂಡ 1986ರಲ್ಲಿ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಯಲ್ಲಿದೆ. ಬಾಲಕಾರ್ಮಿಕ ಪದ್ಧತಿಯನ್ನು ಯಾರಾದರೂ ಆಚರಿಸಿದರೆ ಅವರಿಗೆ 20,000 ರೂಪಾಯಿಯಿಂದ 50,000 ರೂಪಾಯಿ ತನಕ ದಂಡ ಮತ್ತು 6 ತಿಂಗಳಿಂದ 3 ವರ್ಷ ತನಕ ಶಿಕ್ಷೆಯನ್ನು ನೀಡಲಾಗಿದೆ. ಐಎಲ್ಒ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ 2002ರಿಂದ ಜೂನ್ 12ನ್ನು ಬಾಲಕಾರ್ಮಿಕ ನಿಷೇಧ ದಿನವನ್ನಾಗಿ ಇವತ್ತು ಆಚರಣೆ ಮಾಡ್ತಾ ಇದೆ. ಜಗತ್ತಿನಲ್ಲಿ ಇವತ್ತು 215 ಮಿಲಿಯನ್ ಬಾಲಕಾರ್ಮಿಕರಿದ್ದಾರೆ. ಅದರಲ್ಲಿ ಭಾರತದಲ್ಲಿ ಸುಮಾರು 1/4 ಬಾಲಕಾರ್ಮಿಕರು ಭಾರತದಲ್ಲಿ ಇದ್ದಾರೆ. ಭಾರತದ 11 ಜನ ಮಕ್ಕಳಲ್ಲಿ 1 ಬಾಲಕಾರ್ಮಿಕ ಇದೆ. ಬಾಲಕಾರ್ಮಿಕದಿಂದ ಮಗುವಿನ ಶಿಕ್ಷಣದ ಹಕ್ಕು ಮೊಟಕಾಗ್ತದೆ. ಶಿಕ್ಷಣ ಮಗುವಿನ ಮೂಲಭೂತವಾದ ಹಕ್ಕು. ಅದು ಶಿಕ್ಷಣವನ್ನು ಪಡೆದುಕೊಂಡು ಸಮಾಜದಲ್ಲಿ ಅದ್ಭುತ ವ್ಯಕ್ತಿಯಾಗಿ ಉತ್ತಮ ರಾಷ್ಟ್ರ ನಿರ್ಮಾಣ ಮಾಡುವಲ್ಲಿ ಸಹಕಾರಿಯಾಗ್ತದೆ. ಆದ್ದರಿಂದ ನಾವು ಬಾಲಕಾರ್ಮಿಕ ಪದ್ಧತಿಯನ್ನು ಯಾವುದೇ ರೂಪದಲ್ಲಿ ಅದನ್ನು ನಾವು ನಿಷೇಧ ಮಾಡಬೇಕಾಗಿದೆ. ಶಿಕ್ಷಣದಿಂದ ವಂಚಿತರಾದ ಮಕ್ಕಳು ಹಣದ ಆಸೆಗೆ ಕೆಲಸ ಮಾಡುತ್ತಿದ್ದು ಇದನ್ನು ತಪ್ಪಿಸಲು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಮಕ್ಕಳನ್ನು ರಕ್ಷಿಸಿ ಶಾಲೆಗೆ ಕಳುಹಿಸುವ ವ್ಯವಸ್ಥೆ ಮಾಡುತ್ತಿದ್ದಾರೆಂದು ಹೇಳಿದರು. ಜಿಲ್ಲಾ ವಕೀಲರ ಸಂಘದ ಬಿಎಚ್ ಹರಿಕುಮಾರ್, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆರ್ ವರಲಕ್ಷ್ಮಿ, ಬಾಲಕಾರ್ಮಿಕ ಯೋಜನಾ ನಿರ್ದೇಶಕ ರವಿಕುಮಾರ್, ತಹಸೀಲ್ದಾರ್ ರಂಗೇಗೌಡ, ವಕೀಲ ರಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಸಚಿವ ಜಯಚಂದ್ರಾಧಿಯಾಗಿ ಪ್ರಮುಖ ಜನಪ್ರತಿನಿಧಿಗಳು ಗೈರು ಹಾಜರಾಗಿದ್ದರು. ಕರ್ನಾಟಕ ಬಂದ್ಗೆ ತುಮಕೂರಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಗರದಲ್ಲಿ ವ್ಯಾಪಾರ ವಹಿವಾಟು, ನಿತ್ಯ ಚಟುವಟಿಕೆ ಎಂದಿನಂತೆ ಇತ್ತು. ಕರ್ನಾಟಕ ಬಂದ್ ಬೆಂಬಲಿಸಿ ತುಮಕೂರಿನಲ್ಲಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಕೆಲವೆಡೆ ರಸ್ತೆ ತಡೆದು ಮೆರವಣಿಗೆ ನಡೆಸಿದರು. ಇದರ ಹೊರತಾಗಿ ಬಂದ್ಗೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಲಿಲ್ಲ. ನಗರದಲ್ಲಿ ವ್ಯಾಪಾರ ವಹಿವಾಟು ಸಹಜವಾಗಿ ನಡೆಯಿತು. ಬಸ್, ಆಟೋ ಸಂಚಾರ ಎಂದಿನಂತಿತ್ತು. ಹೋಟೆಲ್ ಮಾಲೀಕರ ಸಂಘ ಬಂದ್ ಬೆಂಬಲಿಸಿದ ಕಾರಣ ಹೋಟೆಲ್ ವಹಿವಾಟು ನಡೆದವು. ನಗರದ ಚಿತ್ರಮಂದಿರಗಳು ಬೆಳಗಿನ ಪ್ರದರ್ಶನ ಬಂದ್ ಮಾಡಿದವು. ಶಾಲೆ, ಕಾಲೇಜು, ಬ್ಯಾಂಕ್ಗಳು, ಸರ್ಕಾರಿ ಕಚೇರಿಗಳ ಕಾರ್ಯಚಟುವಟಿಕೆಗೆ ಬಂದ್ ಪರಿಣಾಮ ಬೀರಲಿಲ್ಲ. ನಗರದ ಕೆಲ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿರಲಿಲ್ಲ.
ಬಂದ್ ಹಿನ್ನೆಲೆಯಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಸಂಘಟನೆ ಕಾರ್ಯಕರ್ತರು ಬಿಜಿಎಸ್ ವೃತ್ತದಲ್ಲಿ ರಸ್ತೆ ತಡೆದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಬಯಲುಸೀಮೆ ಪ್ರದೇಶಗಳಾದ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಶಾಶ್ವತ ನೀರಾವರಿ ಯೋಜನೆ ಜಾರಿಗೆ ತರಬೇಕು ಎಂದು ಸಂಘಟನೆಗಳು ಹಲವು ವರ್ಷಗಳಿಂದ ಹೋರಾಟ ಮಾಡುತ್ತಲೇ ಬಂದಿದ್ದರೂ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸಿವೆ ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ದನಿಯಾ ಕುಮಾರ್ ಆಪಾದಿಸಿದರು. ಮಳೆ ಬೆಳೆ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಸಾಲ ಮನ್ನಾ ಮಾಡಬೇಕು, ಆತ್ಮಹತ್ಯೆ ಮಾಡಿಕೊಳ್ಳದಂತೆ ರೈತರಲ್ಲಿ ಆತ್ಮವಿಶ್ವಾಸ ಮೂಡಿಸಿ ರೈತರ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಮುಖಂಡ ಶಂಕರ್ ಮಾತನಾಡಿ, ಮಳೆ ಇಲ್ಲದೆ ಬಯಲುಸೀಮೆ ಪ್ರದೇಶದಲ್ಲಿ ಕೆರೆ ಕುಂಟೆ ಬತ್ತಿಹೋಗಿವೆ. ಈ ಭಾಗಕ್ಕೆ ನದಿ ಮೂಲಕ ನೀರು ವಿತರಿಸುವ ಯೋಜನೆ ಜಾರಿಗೆ ತರಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ ಇಷ್ಟು ಕೂಡ ಬಯಲುಸೀಮೆ ಪ್ರದೇಶವಾಗಿದ್ದು ಈ ಪ್ರದೇಶದಲ್ಲಿ ಅತಿಯಾದ ಮಳೆ ಕಮ್ಮಿ ಇತ್ತು, ನೀರಿನ ಬವಣೆ ಜಾಸ್ತಿ ಇತ್ತು. ಇವತ್ತು ರೈತರು ಕೂಡ ಇದು ಬಹಳಷ್ಟು ಸಂಕಷ್ಟದಲ್ಲಿ ಇದ್ದಾರೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಕೇಂದ್ರ ಸರ್ಕಾರ ಇರ್ಬೋದು ಕೂಡಲೇ ರೈತರು ಸಾಲವನ್ನು ಮನ್ನಾ ಮಾಡಬೇಕು. ಅದೇ ರೀತಿ ರೈತರು ಬೆಳೆದಂಥ ಬೆಳೆನ ಅವರಿಗೆ ಏನು ಬೆಂಬಲ ಬೆಳೆ ಘೋಷಿಸಬೇಕು. ಇದ್ರ ಜೊತೆ ರೈತರು ಏನು ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ, ಆತ್ಮಹತ್ಯೆನ ತಡೆಯುವಲ್ಲಿ ಸರ್ಕಾರಗಳು ವಿಫಲವಾಗಿವೆ. ಕೇಂದ್ರ ಸರ್ಕಾರ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಇರ್ಬೋದು ಇವೆಲ್ಲ ಕೂಡ ನಾವೇನು ಹೇಳ್ತೀವಿ, ಇವತ್ತು ಮೊನ್ನೆ ಉತ್ತರ ಕರ್ನಾಟಕದಲ್ಲಿ ಏನು ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದಂಥ ಪ್ರತಿಯೊಂದು ಕುಟುಂಬದವ್ರಿಗೂ ಕೂಡ ಪರಿಹಾರ ಕೊಡಬೇಕು. ಮುಖಂಡರಾದ ಟಿಇ ರಘುರಾಮ್, ಹೊಸಕೋಟೆ ನಟರಾಜ್, ವಿಠಲ್, ಉದಯ್ ಮೊದಲಾದವರು ಪ್ರತಿಭಟನೆ ನೇತೃತ್ವ ವಹಿಸಿದರು. ಸ್ಲಮ್ ನಿವಾಸಿಗಳಿಗೆ 80,000 ಮನೆ ನಿರ್ಮಿಸಲು 4,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷ ಆರ್ವಿ ದೇವರಾಜು ಹೇಳಿದ್ದಾರೆ. ಕೊಳಚೆ ಪ್ರದೇಶದಲ್ಲಿ ವಾಸಿಸುವವರಿಗೆ ಸೂರು ಕಲ್ಪಿಸುವ ಉದ್ದೇಶದಿಂದ ಈ ಸಾಲಿನಲ್ಲಿ 4,000 ಕೋಟಿ ವೆಚ್ಚದಲ್ಲಿ 80,000 ಮನೆ ನಿರ್ಮಿಸಲು ಉದ್ದೇಶಿಸಲಾಗಿದೆ ಎಂದು ಕೊಳಚೆ ನಿರ್ಮೂಲನೆ ಮಂಡಳಿ ಅಧ್ಯಕ್ಷ ಆರ್ವಿ ದೇವರಾಜ್ ಹೇಳಿದರು. ಕುಣಿಗಲ್ನ 12ನೇ ವಾರ್ಡ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗಿಡ ನೆಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲಾ ವರ್ಗದ ಜನರಿಗೆ ನೀಡುವ ಅಭಿವೃದ್ದಿ ಕಾರ್ಯಕ್ರಮಗಳಿಂದಾಗಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಗಳಿಸಿ ಪುನಃ ಸರ್ಕಾರ ರಚಿಸಲಿದೆ ಎಂದು ತಿಳಿಸಿದರು. ಹಿಂದೂ ತತ್ವದ ಹೆಸರು ಹೇಳಿಕೊಂಡು ಮತ ಸೆಳೆಯುವ ಬಿಜೆಪಿಯ ಡೋಂಗಿ ರಾಜಕಾರಣ ಜನರಿಗೆ ಗೊತ್ತಾಗಿದೆ ಎಂದು ದೇವರಾಜ್ ತಿಳಿಸಿ, ಬಿಜೆಪಿಯವರು ಬರೀ ಮಾತಿನಿಂದಲೇ ಮೋಡಿ ಮಾಡುತ್ತಿದ್ದಾರೆಂದು ವ್ಯಂಗ್ಯವಾಡಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ರಾಜ್ಯ ಸರ್ಕಾರದ ಸಾಧನೆಗಳನ್ನು ಸುಳ್ಳು ಎಂದು ಬಿಂಬಿಸಲು ಹಲವು ತಂತ್ರ ಹೂಡಿದ್ರೂ ವೈಫಲ್ಯ ಕಂಡು ಜನತೆಯ ತಿರಸ್ಕಾರಕ್ಕೆ ಒಳಗಾಗಿದ್ದಾರೆಂದರು. ನಮ್ಗೆ ಮುಂಚೆ ಎಲೆಕ್ಷನ್ ಬಂದು ಗುಜರಾತ್ ಅಲ್ಲ, ಗುಜರಾತ್ ಸೋತಾರ ಬಿಜೆಪಿ. ಇದು ಸತ್ಯದ ಮಾತು. ಫಸ್ಟ್ ಟಾರ್ಗೆಟ್ ಗುಜರಾತ್. ಗುಜರಾತ್ ಹೋಗ್ಬೋದು ಎಲ್ಲ ಹೋಗ್ತದೆ. ಅವ್ರು ಎಷ್ಟೇ ದುಡ್ಡು ಕೇಸ್ ಮಾಡಲಿ, ಎಷ್ಟೇ ಮಾಧ್ಯಮಗಳಿಗೆ ಟಿವಿ ಯಾವ ಉದ್ದೇಶಗಳು ಇಷ್ಟು ಎಲೆಕ್ಷನ್ಗೆ ಗಿಮಿಕ್ ಮಾಡಿಲ್ಲ. ಯಾವ ಟಿವಿ ನೋಡಿದೆ ಅವರು ಅಷ್ಟು ಮಾಡಿದ್ರು ಅವರು ಪಂಜಾಬ್ ಬಳಕೆಲ್ಲ. ನಾವೇ ಏಳನೇ ನಾವೇ ಹೇಳಿದ್ದು ಹಿಂದೂಸ್ತಾನ ಮಧ್ಯೆ ಇಟ್ಕೊಂಡಿದ್ದೆ ಸಿದ್ದರಾಮಯ್ಯ ಇಟ್ಕೊಂಡು ಮಾತಾಡ್ತೀವಿ. ಎಷ್ಟು ಬ್ಯಾಕ್ 26,000 ಕೋಟಿ ಬಜೆಟ್ ಕೊಟ್ಟಿದ್ದಾರೆ, ಯಾವ ಮುಖ್ಯಮಂತ್ರಿ ಕೊಟ್ಟಿಲ್ಲ. ನಾವು ಓಟ್ ಕೇಳಬೇಕಾಗಿಲ್ಲ. ನಮ್ದು ಪ್ರೋಗ್ರಾಮ್ ಅಡ್ವರ್ಟೈಸ್ಮೆಂಟ್ ಆಗ್ತಾವೆ, ಈಗ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದ್ದಾರೆ. ಅವರು ಏನು ಕೆಲಸ ಮಾಡಿದೆ ಸಾಲ ಸುಳ್ಳಿದ್ದಾವೆ. ಸಿದ್ದರಾಮಯ್ಯ ಪಾಪ ಒಂದೇ ಸತಿ ಹೇಳಿದ್ದು 26,000 ಕೋಟಿ ಬ್ಯಾಕ್ ಬಜೆಟ್ ಕೊಟ್ಟಿದ್ದಾರೆ. ಯಾರು ಜಾಸ್ತಿ ಮುಖ್ಯಮಂತ್ರಿ ಕೊಟ್ಟ ಕೇಂದ್ರ ಸರ್ಕಾರದ ಬಜೆಟ್ 36,000 ಕೋಟಿ. ಸಿದ್ದರಾಮಯ್ಯ ಕೆಲಸದ ಬಗ್ಗೆ ಯಾರೇನು ಚಾಲನೆ ಮಾಡ್ತಾರೆ. ಮಾಜಿ ಶಾಸಕ ಬಿಬಿ ರಾಮಸ್ವಾಮಿ ಗೌಡ, ಮುಖಂಡರಾದ ಡಾ ರಂಗನಾಥ್, ಪುರಸಭೆ ಉಪಾಧ್ಯಕ್ಷ ಅರುಣ್ ಕುಮಾರ್, ಸದಸ್ಯರಾದ ಜಗದೀಶ್, ಶಂಕರ್, ಜಯಲಕ್ಷ್ಮಿ, ಆರಿಫು ರವಿ ಮತ್ತಿತರರು ಪಾಲ್ಗೊಂಡಿದ್ದರು. ಗುತ್ತಿಗೆ ಕಾರ್ಮಿಕರ ಸೇವೆ ಖಾಯಂ ಮಾಡಲು ಒತ್ತಾಯಿಸಿ ಪೌರಕಾರ್ಮಿಕರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಗುತ್ತಿಗೆ ಮುನ್ಸಿಪಲ್ ಕಾರ್ಮಿಕರ ಸೇವೆ ಖಾಯಂಗೊಳಿಸಬೇಕೆಂದು ಆಗ್ರಹಿಸಿ ನೂರಾರು ಪೌರ ಕಾರ್ಮಿಕರು ತುಮಕೂರಿನ ಟೌನ್ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿದರು. ರಾಜ್ಯ ಪೌರ ಕಾರ್ಮಿಕರ ಸಂಘಟನೆಗಳ ಜಂಟಿ ಹೋರಾಟ ಮುನ್ಸಿಪಲ್ ಕಾರ್ಮಿಕರ ಸಂಘ
ಎಐಸಿಟಿಯು ಸೇರಿದಂತೆ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಪೌರ ಕಾರ್ಮಿಕರು ಇಂದಿನಿಂದ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿಯವರೆಗೂ ಪ್ರತಿಭಟಿಸಲು ಆರಂಭಿಸಿದರು. ಟೌನ್ಹಾಲ್ ವೃತ್ತದಿಂದ ಹೊರಟ ಪ್ರತಿಭಟನಾಕಾರರು ಗುತ್ತಿಗೆ ಪದ್ಧತಿ ರದ್ದುಗೊಳಿಸಿ ಎಂದು ಘೋಷಣೆ ಕೂಗುತ್ತಾ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದರು. ಪೌರ ಕಾರ್ಮಿಕರ ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ಖಾಯಂಗೊಳಿಸುವುದಾಗಿ ಸರ್ಕಾರ ಆಶ್ವಾಸನೆ ನೀಡಿತ್ತಾದರೂ ಈವರೆಗೂ ಬೇಡಿಕೆ ಈಡೇರಿಸದೆ ನಿರ್ಲಕ್ಷ್ಯ ಮಾಡಿದೆ ಎಂದು ಮುಖಂಡ ಸೈಯದ್ ಮುಜೀಬ್ ಟೀಕಿಸಿದರು. ಸರ್ಕಾರವು ಸುಳ್ಳು ಆಶ್ವಾಸನೆ ನೀಡುತ್ತಾ ಬಂದಿದ್ದು ಸಚಿವ ಸಂಪುಟದ ತೀರ್ಮಾನದಂತೆ ಸರ್ಕಾರವು ಪೌರ ಕಾರ್ಮಿಕರನ್ನು ಖಾಯಂಗೊಳಿಸಬೇಕೆಂದು ಆಗ್ರಹಿಸಿದರು. ವಿವಿಧ ಸಂಘಟನೆಗಳ ಮುಖಂಡರುಗಳಾದ ಎನ್ಕೆ ಸುಬ್ರಹ್ಮಣ್ಯ, ಪಿಎನ್ ರಾಮಯ್ಯ, ಎ ನರಸಿಂಹಮೂರ್ತಿ, ಶಿವರಾಜ್, ವೆಂಕಟೇಶ್, ಓಬ್ಳೇಶ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಪಾವಗಡದಲ್ಲಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ವಿವಿಧ ಸಂಘಟನೆಗಳ ಮುಖಂಡರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರು. ಕರ್ನಾಟಕ ಬಂದ್ಗೆ ಪಾವಗಡದಲ್ಲಿ ಭಾಗಶಃ ಬೆಂಬಲ ವ್ಯಕ್ತವಾಗಿತ್ತು. ಮಧ್ಯಾಹ್ನದವರೆಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಅಂಗಡಿ ಮುಂಗಟ್ಟು ಮುಚ್ಚಿ ವರ್ತಕರು ಬಂದ್ಗೆ ಬೆಂಬಲ ನೀಡಿದರು. ಪಟ್ಟಣದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು. ಸೋಮವಾರ ಪಾವಗಡ ಸಂತೆ ಇದ್ದ ಕಾರಣ ಬಂದ್ ನಿರ್ಲಕ್ಷಿಸಿದಷ್ಟು ಬೆಂಬಲ ವ್ಯಕ್ತವಾಗಲಿಲ್ಲ. ರಾಷ್ಟೀಯ ಕಿಸಾನ್ ಸಭಾ, ತಾಲೂಕು ರೈತ ಸಂಘ ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳು ಬಂದ್ ಬೆಂಬಲಿಸಿ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ವೃತ್ತದಲ್ಲಿ ಮಾನವ ಸರಪಳಿ ತಿರುಗಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಪಾವಗಡ ತಾಲೂಕಿಗೆ ಶಾಶ್ವತ ನೀರಾವರಿ ಯೋಜನೆ ಜಾರಿಗೆ ತರಬೇಕು ಎಂದು ಹಲವು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಯಾವ ಸರ್ಕಾರಗಳು ಕಾಳಜಿ ವಹಿಸುತ್ತಿಲ್ಲ ಎಂದು ಕಿಸಾನ್ ಸಭಾ ಅಧ್ಯಕ್ಷ ಕೃಷ್ಣಾರಾವ್, ತಾಲೂಕು ರೈತ ಸಂಘ ಅಧ್ಯಕ್ಷ ನರಸಿಂಹಾರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ, ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಏನಕ್ಕೆ ಅನುಸರಿಸ್ತಾ ಇದೆ? ಎಲೆಕ್ಷನ್ ನಲ್ಲಿ ವೋಟ್ ಮಾಡುವಾಗ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡುತ್ತದೆ. ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ, ಕುಡಿಯೋದಕ್ಕೆ ನೀರು ಕೊಡ್ತೀವಿ, ನಿಮ್ಮನ್ನ ಅದ್ಭುತವಾದಂತ ಬೊಂಬೆಗಳನ್ನ ಮಾಡ್ತೀವಿ ಅಂತ ಸರ್ಕಾರಗಳು ಪ್ರತಿ ಎಲೆಕ್ಷನ್ಗೂ ಹೇಳ್ತಾರ ಇದೆ. ಆದ್ರೆ ಇವತ್ತು ಎರಡು ಕೂಡ ಬಯಲಾಟ ಆಗ್ತಾ ಇದಾವೆ. ಬೆಳಗ್ಗೆ ಬಸ್ ಸಂಚಾರದಲ್ಲಿ ವ್ಯತ್ಯಾಸವಾದರೂ ನಂತರ ಬಸ್ ಸೇವೆ ಸಹಜವಾಯಿತು. ಉಳಿದಂತೆ ಜನಜೀವನದ ಮೇಲೆ ಬಂದ್ ಯಾವುದೇ ಪರಿಣಾಮ ಬೀರಲಿಲ್ಲ. ಮಧುಗಿರಿಯಲ್ಲಿ ಕರ್ನಾಟಕ ಬಂದ್ಗೆ ವಿವಿಧ ಸಂಘಟನೆಗಳು ಬೆಂಬಲ ನೀಡಿದ್ದವು. ಪಟ್ಟಣದಲ್ಲಿ ಬಂದ್ಗೆ ಸಾಧಾರಣ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಶಾಶ್ವತ ಕುಡಿಯುವ ನೀರಿನ ಯೋಜನೆ ಈಡೇರಿಕೆಗೆ ಆಗ್ರಹಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿದ್ದ ಕರ್ನಾಟಕ ಬಂದ್ನಲ್ಲಿ ಮಧುಗಿರಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಧುಗಿರಿ ಪಟ್ಟಣದಲ್ಲಿ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಬೆಳಗ್ಗೆ ಪಟ್ಟಣದಲ್ಲಿ ಸಂಚರಿಸಿ ಡೂಮ್ಲೈಟ್ ಸರ್ಕಲ್ ಸೇರಿದಂತೆ ವಿವಿಧ ಬಡಾವಣೆಗಳ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿದರು. ಬಸ್ ನಿಲ್ದಾಣದ ಸುತ್ತಮುತ್ತ ಅಂಗಡಿಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದರು. ಹೋಟೆಲ್, ಪೆಟ್ರೋಲ್ ಬಂಕ್, ಶಾಲಾ ಕಾಲೇಜು, ಬ್ಯಾಂಕ್ಗಳು, ಖಾಸಗಿ ಸಾರಿಗೆ ಬಸ್ ಸೌಲಭ್ಯ ಎಂದಿನಂತೆಯೇ ಇತ್ತು. ಶಾಶ್ವತ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಳಿಸುವ ಮೂಲಕ ಸಮಸ್ಯೆ ಇತ್ಯರ್ಥಗೊಳಿಸಬೇಕೆಂದು ಕನ್ನಡ ಪರ ಸಂಘಟನೆ ಮುಖಂಡ ಕೇಬಲ್ ಸುಬ್ಬು ಒತ್ತಾಯಿಸಿದರು. ಶಾಶ್ವತ ನೀರಾವರಿ ಯೋಜನೆ ಜಾರಿಯಾಗಬೇಕು ಮತ್ತು ಕೆಲಸ ಬಂಡೂರಿ ಯೋಜನೆ ಜಾರಿಯಾಗಬೇಕು. ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕೆಂದು ಇಂದು ಕನ್ನಡ ಪರ ಸಂಘಟನೆ ಒಕ್ಕೂಟ ಬಂದ್ ನೀಡಿದೆ. ಈ ಬಂದ್ಗೆ ಕನ್ನಡ ಜಾಗೃತಿ ವೇದಿಕೆ ಹಾಗೂ ಹಲವು ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಮಧುಗಿರಿ ಬಂದ್ಗೆ ಕರೆ ಕೊಟ್ಟು ಈ ಸಂಪೂರ್ಣ ಸಾಲ, ರೈತರ ಸಾಲ ಮನ್ನಾ ಮಾಡಬೇಕೆಂದು ಈ ಬಂದ್ ಅನ್ನು ಹಮ್ಮಿಕೊಂಡಿದೆ. ಬಂದ್ ಹಿನ್ನೆಲೆ ಪಟ್ಟಣದಾದ್ಯಂತ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ತುರುವೇಕೆರೆ ತಾಲೂಕು ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಮಸಾಲೆ ಜಯರಾಮ್ ರಾಜೀನಾಮೆ ನೀಡುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರ ಸೂಚನೆ ಮೇರೆಗೆ ತಾವು ತಾಲೂಕು ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿರುವುದಾಗಿ ತಾಲೂಕು ಬಿಜೆಪಿ ಅಧ್ಯಕ್ಷ ಮಸಾಲ ಜಯರಾಮ್ ಪ್ರಕಟಿಸಿದ್ದಾರೆ. ತುರುವೇಕೆರೆಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಪ್ರಾರಂಭಿಕ ಹಂತದಲ್ಲಿ ಪಕ್ಷ ಸಂಘಟನೆ ಮಾಡುವ ಅಗತ್ಯವಿದ್ದರಿಂದ ಬಿಎಸ್ಐ ಅವರ ಆದೇಶದ ಮೇರೆಗೆ ತಾವು ತಾಲೂಕು ಅಧ್ಯಕ್ಷ ಸ್ಥಾನವನ್ನು ಪಡೆದು ಪಕ್ಷ ಸಂಘಟನೆ ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ದೇನೆ. ಚುನಾವಣೆ ಸಮೀಪಿಸುತ್ತಿರುವುದರಿಂದ ವಿಧಾನಸಭಾ ಕ್ಷೇತ್ರಾದ್ಯಂತ ಸುತ್ತಾಡಿ ಪಕ್ಷವನ್ನ ಮತ್ತಷ್ಟು ಸದೃಢ ಮಾಡಬೇಕಾಗಿರುವುದರಿಂದ ಅಧ್ಯಕ್ಷ ಸ್ಥಾನವನ್ನ ಬೇರೆಯವರಿಗೆ ವಹಿಸುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು. ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಸೂಚಿಸಿದ್ದರಿಂದ ತಾವು ಜಿಲ್ಲಾ ಅಧ್ಯಕ್ಷ ಜ್ಯೋತಿ ಗಣೇಶ್ ಅವರನ್ನು ಭೇಟಿಯಾಗಿ ಅಧ್ಯಕ್ಷ ಗಾದಿಗೆ ರಾಜೀನಾಮೆ ಸಲ್ಲಿಸುತ್ತಿರುವುದಾಗಿ ಹೇಳಿದರು. ತಾಲೂಕು ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನು ತಾಲೂಕಿನಲ್ಲಿ ಬಹುಸಂಖ್ಯಾತರಾಗಿರುವ ವೀರಶೈವ ಸಮುದಾಯದ ಮುಖಂಡರಿಗೆ ನೀಡುವುದು ಖಚಿತವಾಗಿದೆ.
ಪಕ್ಷಕ್ಕಾಗಿ ದುಡಿದಿರುವ ಹಲವಾರು ಹಿರಿಯ ಮುಖಂಡರು ಅನುಭವಿಗಳು ಇದ್ದಾರೆ. ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರೇ ಖುದ್ದಾಗಿ ತಾಲೂಕಿನ ಅಧ್ಯಕ್ಷರ ನೇಮಕ ಮಾಡುವುದಾಗಿ ಹೇಳಿದ್ದಾರೆ. ಹಾಗಾಗಿ ತಾವು ಇದರಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯವೇ ಬರುವುದಿಲ್ಲ ಎಂದು ಮಸಾಲ ಜಯರಾಮ್ ತಿಳಿಸಿದರು. ತಾಲೂಕು ಬಿಜೆಪಿ ಕಾರ್ಯಾಧ್ಯಕ್ಷ ಆಗಿದ್ದ ಹೆಗಡಿಹಳ್ಳಿ ವಿಶ್ವನಾಥ್, ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಬಿಎಂಎಸ್ ಉಮೇಶ್ ಸಹ ರಾಜೀನಾಮೆ ನೀಡಲಿದ್ದಾರೆ. ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದೆ. ಇವಾಗ ಚುನಾವಣೆ ಸಮೀಪಿಸುವುದರಿಂದ ಜಾಸ್ತಿ ಒತ್ತಡ ಇರೋದ್ರಿಂದ ಹಳ್ಳಿಗಳಿಗೆ ಭೇಟಿ ಕೊಡೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ನಾನು ಇಲ್ಲಿ ತುರ್ಬೇಕರೆ ಪಾರ್ಟಿ ಅಬ್ಸರ್ವ್ ಕುಟುಂಬ ಕೆಲಸ ಮಾಡೋಕೆ ಆಗ್ತಾ ಇರೋ ಒತ್ತಡ ಜಾಸ್ತಿ ಇರೋದ್ರಿಂದ ನಾನು ಹಳ್ಳಿಗಳು ಭೇಟಿ ಕೊಡೋದ್ರಿಂದ ನಾನು ರಾಜೀನಾಮೆನ ಇವತ್ತು ಕೊಡ್ತಾ ಇದ್ದೀನಿ. ಜಿಲ್ಲಾಧ್ಯಕ್ಷ ಅಂತ ಜ್ಯೋತಿ ಮೇಶ್ವರ ರಾಜೀನಾಮೆ ಸಲ್ಲಿಸ್ತಾ ಇದ್ದೀನಿ. ಇನ್ನೂ ಅದರ ಸಹಕಾರ ಕೊಟ್ಟಂತ ಈ ತಾಲೂಕಿನೆಲ್ಲ ನನ್ನ ಬಿಜೆಪಿಯ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ಹಿರಿಯ ಮುಖಂಡರಿಗೆ ಹಾಗೂ ಪದಾಧಿಕಾರಿಗಳು ಸಹಿತ ನನಗೆ ಕೊಟ್ಟಂತಹ ಸಹಕಾರಕ್ಕೆ ನಾನು ಇವತ್ತು ಚಿರಋಣಿಯಾಗಿ ಇಲ್ಲಿ ಪಕ್ಷ ಸಂಘಟನೆ ಒಪ್ಪಿಕೊಡ್ತೀನಿ. ಏನು ಇವತ್ತು ರಾಜೀನಾಮೆ ಕೊಟ್ಟಂತಹ ಅಧ್ಯಕ್ಷ ಸ್ಥಾನಕ್ಕೆ ಮುಂದೆ ಒಂದು ವಾರದೊಳಗಡೆ ಏನು ರಾಜ್ಯಾಧ್ಯಕ್ಷ ಹೇಳಿದ್ರೆ ಒಂದು ವಾರದೊಳಗಡೆ ಅಧ್ಯಕ್ಷ ನೇಮಿಸಿದ್ದು ಹೇಳಿದ್ದಾರೆ. ಅವರಿಗೆ ನಾಳೆ ಈ ರಾಜೀನಾಮೆ ಸಲ್ಲಿಸ್ತೀನಿ. ಇದು ಒಂದು ಸಹಕಾರ ಕೊಟ್ಟಂತಹ ಎಲ್ಲ ನನ್ನ ಪೂರ್ವೇಕರೆಯ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಮುಖಂಡರು ಸಹಿತ ಉತ್ತರವನ್ನು ಸಲ್ಲಿಸ್ತಾ ಇದ್ದೀನಿ. ಹಿರಿಯ ಮುಖಂಡರಾದ ಅರಳೀಕೆರೆ ಶಿವಯ್ಯ, ದೊಂಬರನಹಳ್ಳಿ ಬಸವರಾಜ್, ಮಾಚೀನಹಳ್ಳಿ ರಾಮಣ್ಣ, ದುಂಡಾ ರೇಣುಕಯ್ಯ, ಪಟ್ಟಣ ಘಟಕ ಅಧ್ಯಕ್ಷ ನವೀನ್ ಬಾಬು, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಜಯಶೀಲ, ವಿಬಿ ಸುರೇಶ್, ಕಲ್ಕೆರೆ ಮೃತ್ಯುಂಜಯ ಸೇರಿದಂತೆ ಮತ್ತಿತರರು ಇದ್ದರು. ಚಿಕ್ಕನಾಯಕನಹಳ್ಳಿ ತಾಲೂಕು ದೊಡ್ಡ ಎಣ್ಣೆಗೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಯಿತು. 2018 ವಿಧಾನಸಭಾ ಚುನಾವಣೆ ಘೋಷಿಸಿದ ಮರುಕ್ಷಣ ಶಾಸಕರ ಬಸ್ ಖಾಲಿಯಾಗುವುದು ನಿಶ್ಚಿತ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ರಘುನಾಥ್ ಲೇವಡಿ ಮಾಡಿದರು. ಹಂದನಕೆರೆ ಹೋಬಳಿ ದೊಡ್ಡಿಣಗೆರೆ ಭೀಮಸತಿ ದೇವಸ್ಥಾನದ ಬಳಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಶಾಸಕರಿಗೆ ಅಭಿವೃದ್ಧಿ ಪದದ ಅರ್ಥ ಆಗುತ್ತಿಲ್ಲ, ಹಾಗಾಗಿಯೇ ಹಳ್ಳಿಗಳ ರಸ್ತೆಗಳಲ್ಲಿ ಮನುಷ್ಯರು ಓಡಾಡದಂತೆ ಆಗಿದ್ದರೂ ಅಭಿವೃದ್ಧಿ ಮಾಡಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದರೂ ಪ್ರಶ್ನಿಸುವುದಿಲ್ಲ. ಸಾವಿರಾರು ಮಂದಿಗೆ ಗಂಗಾ ಕಲ್ಯಾಣ ಸಾಲ ಸೌಲಭ್ಯದ ಆಮಿಷ ತೋರಿಸಿದ್ದಾರೆ. ಕ್ಷೇತ್ರದ ಅನೇಕ ಹಳ್ಳಿಗಳಿಗೆ 3 ಬಾರಿ ಶಾಸಕರಾಗಿದ್ದರೂ ಒಂದೇ ಒಂದು ಬಾರಿ ಹೋಗಿಲ್ಲ. ಇದರಿಂದ ಮತದಾರರು ಬೇಸತ್ತಿದ್ದಾರೆ. ಹಾಗಾಗಿಯೇ ಅನೇಕರು ಈಗಾಗಲೇ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ್ದಾರೆ. ಇನ್ನು ಕೆಲವರು ಪಕ್ಷ ಬಿಡುವ ಚಿಂತನೆಯಲ್ಲಿದ್ದರೂ ಅಧಿಕಾರ ನೋಡಿ ಅವರ ಹಿಂದೆ ಇದ್ದಾರೆ. ಅಧಿಕಾರ ಹೋದ ಮರುಕ್ಷಣ ಯಾರೊಬ್ಬರೂ ಅವರ ಹಿಂದೆ ಇರೋದಿಲ್ಲ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈನ್ಸ್ ಬಸವರಾಜು ಅವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಬರಗಾಲದಲ್ಲೂ ಹೊಟ್ಟೆ ತುಂಬಾ ಊಟ ಕೊಟ್ಟಿದೆ. ವಿದ್ಯುತ್ ಸಮಸ್ಯೆ ಇಲ್ಲದೆ 24 ಗಂಟೆ ವಿದ್ಯುತ್ ನೀಡಿದೆ. ಹಾಲು ಉತ್ಪಾದಕರಿಗೆ ಬೋನಸ್ ಹಣ ಕೊಟ್ಟಿದೆ. ಮಕ್ಕಳಿಗೆ ಹಾಲು ಕೊಟ್ಟಿದೆ. ಹಳ್ಳಿ ಹಳ್ಳಿಗಳಲ್ಲಿ ಶುದ್ದ ನೀರಿನ ಘಟಕ ಸ್ಥಾಪಿಸಿದೆ. ಬಹುಮುಖ್ಯವಾಗಿ ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ಆಡಳಿತ ಮಾಡುತ್ತಿದೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದರೆ ಮಾತ್ರ ಬಡವರ ಕಲ್ಯಾಣ ಎಂಬುದನ್ನ ಮನಗಾಣಬೇಕಿದೆ. ಅಲ್ಲದೆ ಅಭಿವೃದ್ಧಿ ಕಾಣದೆ ಹಿಂದುಳಿದಿರುವ ಕ್ಷೇತ್ರವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಸತೀಶ್ ಅವರನ್ನ ಗೆಲ್ಲಿಸಬೇಕಾಗಿದೆ ಎಂದರು. ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಶೇಷ್ ನಾಯ್ಕ್ ಅವರು ಮಾತನಾಡಿ, ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನೆಲಕಚ್ಚಿದ್ದ ಸಂದರ್ಭದಲ್ಲಿ ವಿದ್ಯಾವಂತ ಯುವಕ ಸಾಸಲು ಸತೀಶ್ ಅವರು ಮನೆ ಮಠ ಬಿಟ್ಟು ಕ್ಷೇತ್ರದಲ್ಲೇ ನೆಲೆಯೂರಿ ಹಳ್ಳಿ ಹಳ್ಳಿಯಲ್ಲಿ ಕಾಂಗ್ರೆಸ್ ಬಾವುಟ ಹಾರುವಂತೆ ಮಾಡಿದ್ದಾರೆ ಎಂದರು. ಕಾಂಗ್ರೆಸ್ ಮುಖಂಡ ತಾಲೂಕು ಪಂಚಾಯಿತಿ ಸದಸ್ಯರುಗಳಾದ ಮುಕುಂದಪ್ಪ, ಪುಟ್ಟರಾಜು, ಆರಾಧನಾ ಕಮಿಟಿ ಸದಸ್ಯರಾದ ಮಲ್ಲಿಕೆರೆ ಮಹದೇವಣ್ಣ, ಬೆಳಗುಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಧು, ಚೌಳಕಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಧುರಪ್ಪ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಧರ್, ಮಾಜಿ ಅಧ್ಯಕ್ಷ ಅಶೋಕ್ ಮತ್ತಿತರರು ಇದ್ದರು. ಕೊರಟಗೆರೆ ತಾಲೂಕು ಲಿಂಗಾಪುರದಲ್ಲಿ ಚಿರತೆ ದಾಳಿ ಮಾಡಿ 14 ಮೇಕೆಗಳನ್ನು ಕೊಂದಿದೆ. ಕೊರಟಗೆರೆ ತಾಲೂಕು ಲಿಂಗಾಪುರದಲ್ಲಿ ರಾತ್ರಿ ಚಿರತೆ ನುಗ್ಗಿ 14 ಮೇಕೆಗಳನ್ನು ಕೊಂದಿದೆ. ಮಾವತ್ತೂರು ಗ್ರಾಮ ಪಂಚಾಯಿತಿಯ ಲಿಂಗಾಪುರ ಸುತ್ತ ಗುಡ್ಡ ಪ್ರದೇಶವಿದ್ದು ಇಲ್ಲಿಂದ ಬಂದ ಚಿರತೆ ಗ್ರಾಮಕ್ಕೆ ನುಗ್ಗಿ ಮೇಕೆಗಳನ್ನು ಸಾಯಿಸಿದೆ ಎಂದು ಗ್ರಾಮಸ್ಥರು ಹೇಳುತ್ತಾರೆ. ರಾಮಯ್ಯ ಎಂಬುವರಿಗೆ ಸೇರಿದ್ದ ಮೇಕೆಗಳು ಚಿರತೆಗೆ ಬಲಿಯಾಗಿ 600,000 ರೂಪಾಯಿ ನಷ್ಟವಾಗಿದೆ ಎನ್ನಲಾಗಿದೆ. ಇತ್ತೀಚೆಗೆ ಪಕ್ಕದ ಮಳೆಹಳ್ಳಿಯಲ್ಲೂ ಚಿರತೆ ದಾಳಿ ಮಾಡಿ ಪುಟ್ಟಯ್ಯ ಎಂಬುವರ 4 ಮೇಕೆಗಳನ್ನು ಕೊಂದಿತ್ತು. ಚಿರತೆ ಹಾವಳಿ ತಡೆಯಬೇಕೆಂದು ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಮಧುಗಿರಿ ತಾಲೂಕಿನ ಹಲವು ಕಾರ್ಯಕರ್ತರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದರು.
ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿ ಕಾವನದಾಳು ಗ್ರಾಮ ಪಂಚಾಯಿತಿ ಮುದ್ದಪ್ಪನಪಾಳ್ಯದ ಲಕ್ಷ್ಮೀನಾರಾಯಣ್ ತಮ್ಮ ಬೆಂಬಲಿಗರೊಂದಿಗೆ ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಜೆಡಿಎಸ್ ಪಕ್ಷದಲ್ಲಿ ಉಸಿರು ಕಟ್ಟಿದ ವಾತಾವರಣ ಇರುವುದರಿಂದ ಬೇಸತ್ತು ಶಾಸಕ ಕೆಎನ್ ರಾಜಣ್ಣ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗುವುದಾಗಿ ಲಕ್ಷ್ಮೀನಾರಾಯಣ್ ತಿಳಿಸಿದರು. ಶಾಸಕ ಕೆಎನ್ ರಾಜಣ್ಣ ಅವರು ಕ್ಷೇತ್ರದಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾಗಿ ಲಕ್ಷ್ಮೀನಾರಾಯಣ್ ಹೇಳಿದರು. ಅವರು ಕಾಂಗ್ರೆಸ್ಗೆ ಹೋದ್ರು, ನಾವು ಹೋಗಲಿಲ್ಲ, ಇಲ್ಲಿ ಉಳ್ಕೊಂಡ್ವಿ. ನಮಗೆ ಮಾನಸಿಕವಾಗಿ ಬಹಳ ನೋವಾಯಿತು, ಆದರೂ ಆ ನೋವೆಲ್ಲವನ್ನು ಸಹಿಸಿಕೊಂಡು ನಾನು ಜೆಡಿಎಸ್ ಅಲ್ಲಿ ಮುಂದುವರೆದೆ. ಆ ನೋವನ್ನು ಇನ್ನು ಮುಂದೆ ನಾನು ಸಹಿಸ್ಕೋಬಾರದು ಅಂತ ಹೇಳಿ ದೃಢ ನಿರ್ಧಾರವನ್ನು ತಗೊಂಡು ಮುಂದಿನ ದಿನ ನಾನು ಹಿಂದಿನ ಹಿಂದೆ ಏನು ಇದ್ವೋ ಅದೇ ಮನೆಗೆ ವಾಪಸ್ ಬರೋಣ ಅಂತ ನಾನು ತೀರ್ಮಾನ ತಗೊಂಡು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀನಿ. ಈ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಕ್ಷೇತ್ರದಲ್ಲಿ ಬಲಪಡಿಸ್ತೀನಿ. ಕಾಯಾವಾಚ ಮನಸ ದುಡಿದು ರಾಜಣ್ಣ ಅವರಿಗೆ ಈ ಕ್ಷೇತ್ರಕ್ಕೆ ಹೆಸರನ್ನ ತರ್ತೀನಿ ಅಂತ ಹೇಳ್ತಾ. ಈ ಸಂದರ್ಭದಲ್ಲಿ ಶಾಸಕ ಕೆಎನ್ ರಾಜಣ್ಣ ಪಟ್ಟಣದಲ್ಲಿ ಸುಸಜ್ಜಿತ ಈಜುಕೊಳವನ್ನು ನಿರ್ಮಿಸುವುದಾಗಿ ತಿಳಿಸಿದರು. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿಸಲು ಅಲ್ಪಸಂಖ್ಯಾತರನ್ನು ಸಂಘಟಿಸಲು ಜೆಡಿಎಸ್ ಘಟಕದ ಸಭೆಯಲ್ಲಿ ಚರ್ಚಿಸಲಾಯಿತು. ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಅಲ್ಪಸಂಖ್ಯಾತರ ಘಟಕದ ಸಭೆ ನಡೆಯಿತು. ಘಟಕದ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಸಂಘಟಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಮುಂಬರುವ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿನ ಮತವನ್ನು ಜೆಡಿಎಸ್ಗೆ ಹಾಕುವ ಮೂಲಕ ಎಚ್ಡಿ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕೆಂದು ಮುಖಂಡರು ತಿಳಿಸಿದರು. ಅಲ್ಪಸಂಖ್ಯಾತರೆಂದರೆ ಕಾಂಗ್ರೆಸ್ಗೆ ಮತ ಬೀಳುತ್ತದೆ ಎಂಬ ವಾಡಿಕೆ ಇದೆ, ಅದನ್ನು ತಪ್ಪಿಸಿ ಜೆಡಿಎಸ್ಗೆ ಮತ ಹಾಕುವಂತೆ ಮನವೊಲಿಸಬೇಕಿದೆ ಎಂದರು. ಮುಸ್ಲಿಮ್ಸ್ ಇವಾಗ ಕಾಂಗ್ರೆಸ್ ಅವರು ಏನ್ ಮಾಡಿದ್ದಾರೆ, ಮುಸ್ಲಿಮ್ಸ್ ಅವರಿಗೆ ಮತ ವೋಟ್ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದಾರೆ. ಇದು ವೋಟ್ ಬ್ಯಾಂಕ್ ಅಂತ ಮಾಡ್ಕೊಂಡು ನಮ್ಗೆಲ್ಲ ಸರ್ವನಾಶ ಮಾಡ್ಕೊಂಡಿದ್ದಾರೆ ಅಂದ್ರೆ ಯಾರಿಗೆ ನಮ್ಗೆ ಸ್ಪಂದಿಸಿಲ್ಲ. ಬರೀ ನಾಲ್ಕು ಜನ ನಮ್ಗೆ ಸೀಟ್ ಕೊಡ್ತಾರೆ, 25 ಜನ ನಮ್ಮ ನಾಲ್ಕು ಜನ ಕೊಟ್ಟಿದ್ದಾರೆ. ಮುಖಂಡರುಗಳಾದ ಡಾಕ್ಟರ್ ಇಮ್ತಿಯಾಜ್ ಅಹಮದ್, ಮಲ್ಲಿಕ್ ರಹಮಾನ್, ತಾಹಿರಾ ಬಾನು, ಕೇಬಲ್ ಬಾಬು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಯಡಿಯೂರಪ್ಪ ಅವರ ವಿರುದ್ದ ಮಾಡಿದ ಆರೋಪಕ್ಕೆ ತುರುವೇಕೆರೆ ವೀರಶೈವ ಯುವ ವೇದಿಕೆಯ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಬಿಎಸ್ ಯಡಿಯೂರಪ್ಪನವರ ವಿರುದ್ದ ಕೆಜೆಪಿಯ ರಾಜ್ಯ ಯುವ ಘಟಕದ ಮಾಜಿ ಕಾರ್ಯದರ್ಶಿ ತಾಲೂಕಿನ ರಾಯಸಂದ್ರ ರವಿಕುಮಾರ್ ಮಾಡಿರುವ ಆರೋಪ ಖಂಡನಾರ್ಹ ಎಂದು ತಾಲೂಕು ವೀರಶೈವ ಯುವ ವೇದಿಕೆಯ ಪದಾಧಿಕಾರಿಗಳು ಪ್ರತಿಪಾದಿಸಿದ್ದಾರೆ. ತುರುವೇಕೆರೆಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮುಖಂಡರು ರಾಯಸಂದ್ರ ರವಿಕುಮಾರ್ ಯಡಿಯೂರಪ್ಪನವರೇ ನಮ್ಮ ದೈವವೆಂದು ಹೇಳಿದರು. ಅವರೊಂದಿಗೆ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಂಡಿದ್ದ ರಾಯಸಂದ್ರ ರವಿಕುಮಾರ್ ಬಿಜೆಪಿ ವತಿಯಿಂದಲೇ ಮಾಯಸಂದ್ರ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. ಅಲ್ಲದೆ ಕಳೆದ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿಯಿಂದಲೇ ಸ್ಪರ್ಧೆ ಬಯಸಿದ್ರು. ಕೊನೆ ಕ್ಷಣದಲ್ಲಿ ಟಿಕೆಟ್ ತಪ್ಪಿದ್ದರಿಂದ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯ ವಿರುದ್ದವೇ ಬಂಡಾಯವಿದ್ದು ಬಿಎಸ್ ಯಡಿಯೂರಪ್ಪನವರ ಭಾವಚಿತ್ರವನ್ನೇ ಕರಪತ್ರದಲ್ಲಿ ಮುದ್ದಿಸಿ ಮತಯಾಚನೆ ಮಾಡಿದ್ರು. ಆದರೆ ಈಗ ಏಕಾಏಕಿ ಯಡಿಯೂರಪ್ಪನವರ ವಿರುದ್ದ ಹರಿಹಾಯಲು ಕಾರಣವೇನೆಂದು ತಿಳಿಯದಾಗಿದೆ. ಇದರ ಹಿಂದಿನ ಮರ್ಮವೇನು ಎಂದು ತಿಳಿಯದಾಗಿದೆ. ಬಿಜೆಪಿಯ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ, ಕೆಜೆಪಿಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಎಸ್ವೈ ಅವರ ಕೃಪೆಯಿಂದ ಹಣ ಸಂಪಾದನೆಯನ್ನ ಮಾಡಿಕೊಂಡಿರುವ ರವಿಕುಮಾರ್ ದುರುದ್ದೇಶಪೂರ್ವಕವಾಗಿ ಆರೋಪ ಮಾಡಿದ್ದಾರೆ ಎಂದು ಮುಖಂಡರು ಆರೋಪಿಸಿದರು. ಅವ್ರ ಕಿಚನ್ ಕ್ಯಾಬಿನೆಟ್ನ ಮೆಂಬರ್ ಅಂತ ಹೇಳ್ಕೊಂಡು, ಅವರ ದತ್ತಪುತ್ರ ಅಂತ ಎಲ್ಲ ಹೇಳ್ಕೊಂಡು ಬಿಟ್ಟು ಪ್ರಚಾರವನ್ನು ತಗೊಂಡ್ರಿ. ರವಿಕುಮಾರ್ ಯಾರಿಗೋ ಅಂತ ಮುಂಗೋಷದಿಂದ ನಮ್ಮ ತಾಲೂಕಿಗೆ ಒಬ್ಬಳಿಗೆ ಗೊತ್ತೇ ಇರಲಿಲ್ಲ. ರವಿಕುಮಾರ್ ಯಡಿಯೂರಪ್ಪನ ಶಿಷ್ಯ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಜನ ನಿಮ್ಮನ್ನು ಹತ್ತು ಬಂದ್ವು. ಬಿಜೆಪಿ ಹಾಗೂ ಬಿಜೆಪಿಯಲ್ಲಿ ರಾಜ್ಯ ಯುವ ಘಟಕದ ಏನು ಕಾರ್ಯದರ್ಶಿ ಆದ್ರಿ, ಕೆಜೆಪಿನಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರಿ. ನಂತರ ಅದೆಲ್ಲ ಆದ್ಮೇಲೆ ಬಿಜೆಪಿ ಕೆಜೆಪಿನಲ್ಲಿ ವಿಲೀನ ಆಯ್ತು, ಕೆಜೆಪಿ ಬಿಜೆಪಿನಲ್ಲಿ ವಿಲೀನ ಆಯ್ತು. ಅವಾಗೂ ಸಹ ಇದಿಷ್ಟೆಲ್ಲ ಗೊತ್ತಿದ್ರು ಸಹ ಮತ್ತೆ ಜಿಲ್ಲಾ ಪಂಚಾಯತಿ ಧರ್ಮೇಶ್ವರ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ಅನ್ನ ನೀವು ಬಯಸಿದ್ವಿ. ನಂತರ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾದಾಗ ಯಡಿಯೂರಪ್ಪನ ನನ್ನ ಫೋಟೋ ಹಾಕೊಂಡು ಹೋಗಿ ಎಲೆಕ್ಷನ್ ನಿಂತ್ಕೊ ಅಂತ ಹೇಳಿದ್ದಾರೆ. ಆ ಉದ್ದೇಶದಿಂದ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದೀನಿ, ನನಗೆಲ್ಲ ನೀವು ಬೆಂಬಲ ಕೊಡಬೇಕು ಅಂತ ಹೇಳಿದ್ರಿ. ಆಶೀರ್ವಾದ ಇದೆ,
ತಾವು ಬಿಎಸ್ವೈ ಅವರ ದತ್ತುಪುತ್ರನೆಂದು ತಾಲೂಕಿನಲ್ಲಿ ಪ್ರಚಾರ ಮಾಡಿಕೊಂಡು ಅದನ್ನೇ ಬಂಡವಾಳವನ್ನಾಗಿಸಿಕೊಂಡಿದ್ದ ರಾಯಸಂದ್ರ ರವಿಕುಮಾರ್ಗೆ ಬಿಎಸ್ವೈ ಅವರನ್ನ ಟೀಕಿಸಲು ಯಾವುದೇ ನೈತಿಕ ಹಕ್ಕಿಲ್ಲ. ತಮ್ಮ ಸಮುದಾಯದ ಮುಖಂಡರನ್ನೇ ತೆಗಳುವ ರವಿಕುಮಾರ್ ತಾಲೂಕಿನ ರಾಜಕೀಯದಲ್ಲಿ ಇನ್ನು ಮುಂದೆ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರಿನಲ್ಲಿ ಕಾರ್ಮಿಕ ವಿರೋಧಿ ದಿನ ಆಚರಣೆ. ಬಾಲ ಕಾರ್ಮಿಕ ಪದ್ಧತಿ ಸಮಾಜದ ಜಾಡ್ಯ. ಮಕ್ಕಳನ್ನು ಕೆಲಸಕ್ಕೆ ಹಚ್ಚದೆ ಶಿಕ್ಷಣ ನೀಡಿ ನ್ಯಾಯಾಧೀಶ ಜನರಾಳ್ಕರ್. ಕರ್ನಾಟಕ ಬಂದ್ ತುಮಕೂರಿನಲ್ಲಿ ನೀರಸ. ವ್ಯಾಪಾರ ವಹಿವಾಟು ಸಂಚಾರ ಎಂದಿನಂತೆ. ಸಂಘಟನೆಗಳಿಂದ ರಸ್ತೆ ತಡೆದು ಪ್ರತಿಭಟನೆ. ತುಮಕೂರಿನಲ್ಲಿ ಗುತ್ತಿಗೆ ಪೌರ ಕಾರ್ಮಿಕರ ಹೋರಾಟ. ಗುತ್ತಿಗೆ ಕಾರ್ಮಿಕರ ಸೇವೆ ಖಾಯಂಗೊಳಿಸಲು ಒತ್ತಾಯ. ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ಪ್ರತಿಭಟನೆ. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆಆರ್ ಪಾಲಾಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.